ವರ್ವರ್ ಅವರು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಅಮೃತ್ ದೇಸಾಯಿ ಅವರಿಗೆ ಬೆಂಬಲಿಸಿ ಇವತ್ತು ಅವರು ಪಕ್ಷೇತರರಾಗಿ ಏನು ಸ್ಪರ್ಧೆ ಮಾಡಿದ್ರು ಅದನ್ನು ಹಿಂತೆಗಿತಾ ಇದ್ದಾರೆ. ಅವರಿಗೆ ಪಾರ್ಟಿ ಪರವಾಗಿ ಅಮೃತ್ ದೇಸಾಯಿ ಅವ್ರ ಪರವಾಗಿ ನಾನು ಕೃತಜ್ಞತೆಯನ್ನು ಹೇಳ್ತೇನೆ. ಅವರು ಅಮೃತ್ ದೇಸಾಯಿ ಅವರಿಗೆ ಬೆಂಬಲಿಸ್ತಾರೆ. ಯಾವುದೇ ಕಂಡೀಷನ್ ಇಲ್ಲ, ಏನೂ ಕಂಡೀಷನ್ ಇಲ್ಲ, ಯಾವುದೇ ಕಂಡೀಷನ್ ಇರಲಾರದೆ ಇಲ್ಲೇ ಎದುರಿಗಿದ್ದಾರೆ. ಹೇಳಪ್ಪ, ಹಳೆ ಇಬ್ಬರು ಸ್ನೇಹಿತರಿದ್ದರು, ಏನೋ ಸ್ವಲ್ಪ ಸಣ್ಣ ಪುಟ್ಟ ಮನಸ್ತಾಪಗಳು ಬಂದಿತ್ತು, ಅದೆಲ್ಲ ಸರಿಯಾಗಿ ಇವತ್ತು ಅವರು ವಿಥ್ಡ್ರಾ ಮಾಡ್ತಾರೆ. ಮಾಡಿ ಅಮೃತ್ ದೇಸಾಯಿಯವರಿಗೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗೆ ಬೆಂಬಲ. ದೇಸಾಯಿ ಜೊತೆ ಬಂದಿಂತಾಗಲು ಕಣ್ಣು ಹಾಕಿ ಬಂದಿತ್ತು. ಮನವು ಮಾಡೋದು ಒಂದಿಷ್ಟು ವಿಷಯಗಳಿಗೆ ಬೇಸರ ಆಗಿತ್ತು, ದುಡ್ಡಿದ್ದೆ. ಈಗ ಗುರುನಾಥ ಗೌಡರು ನಾವು ಏನು ಯೋಗೇಶ್ ಗೌಡರ ಕೊಲೆ ಪ್ರಕರಣಕ್ಕೆ ಹೋರಾಟ ಮಾಡ್ತಾ ಇದ್ದೇವೆ, ಅದಕ್ಕೆ ಹಿನ್ನಡೆ ಆಗಬಾರದು ಅನ್ನೋ ದೃಷ್ಟಿಕೋನದಿಂದ ನಮ್ಮನ್ನೆಲ್ಲರನ್ನೂ ಸೇರಿಸ್ಯಾರ. ನಾನು ಈಗ BJP ಸಪೋರ್ಟರ್ ಆಗಿದ್ದೆ, ಮೊದಲು ಕೂಡ ವೋಟರ್ ಆಗಿದ್ದೆ, ಸಪೋರ್ಟರ್ ಆಗಿದ್ದೆ, ಇವತ್ತಿಗೂ ಕೂಡ BJP ಪಕ್ಷದ ಸಪೋರ್ಟರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾನು ನಾಮಿನೇಷನ್ ತಗೋತೀನಿ. ಇಷ್ಟೆಲ್ಲ ಹಿರಿಯರು ಹೇಳ್ಯಾರ, ಈಗ ಭಾಳ ಜನ ಯುವಕರು ಹಿರಿಯರು ಸೇರಿ ನನಗೆ ನೀವು ಚುನಾವಣೆ ಮಾಡಬೇಕಂದಾಗ ನಾವು ಮುಂದೆ ಹೋಗಿದ್ವಿ, ಈಗ ಇವತ್ತು ಅವರೇ ಹೇಳಕತ್ತಾರ ಬೇಡ ಅಂತೇಳಿ ನಾ ಹಿಂತಕೋತಾ ಇದ್ದೀನಿ. ಇಲ್ಲ, ನಾನು ಯಾವ ಪಕ್ಷನೂ ಸೇರ್ಪಡೆ ಆಗ್ತಾ ಇಲ್ಲ. ನಾನು ಅವತ್ತೂ ಹೇಳೀನಿ, ಮಾಧ್ಯಮಗೋಷ್ಠಿಯೊಳಗೂ ಸುತ್ತ ಹೇಳೀನಿ, ನಿಮಗೆ ಪಕ್ಷದ ಕಾರ್ಯಕರ್ತ ನಾನಲ್ಲ, ಸಪೋರ್ಟರ್ ಹೌದು, ವೋಟರ್ ಹೌದು, ಈಗೂ ಕೂಡ ನಾನು ಸಪೋರ್ಟರ್ ಆಗಿ ನಾನು ಕೆಲಸ ಮಾಡ್ತೀನಿ.